ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಸ್ನೇಹಿತನಿಗೆ ತುಂಬಾ ಧೈರ್ಯ ಬಂದ್ಬಿಟ್ಟಿದೆ. ನನಗೂ ಗೊತ್ತಿಲ್ಲ ಭಗವಂತ, ಅವನು ಅಪ್ಪನ ಗನ್ ತೋರ್ಸಂದಲ್ಲ ನಂಗ್ ಸಿಕ್ಕಾಪಡ್ಕೋ ಬಂದ್ಬಿಡ್ತು. ನನ್ನ ಮನುಷ್ಯನೇ ಆಗಿರ್ಲಿಲ್ಲ. ಮನುಷ್ಯ ಮನುಷ್ಯ ಆಗದೆ ಇರೋಂತ ಸಂದರ್ಭ ಯಾವ್ದು ಗೊತ್ತ ಶಿವಪ್ರಸಾದ್? ಕೋಪ ಬಂದಾಗ ನಿನ್ನ ಅಂಗಾಂಗಗಳು ನಿನ್ನ ಮಾತು ಕೇಳಲ್ಲ. ನಿನ್ನ ಇಂದ್ರಿಯಗಳು ಸ್ವತಂತ್ರವಾಗಿ ಅವುಗಳಿಗೆ ಬೇಕಾದನ್ನ ಮಾಡ್ತಾ ಇರುತ್ತೆ. ಆಗ ನೀನು ಮನುಷ್ಯನಾಗೇ ಇರಲ್ಲ. ಹೌದು ಭಗವಂತ, ಕೋಪ ಬಂದ್ರೆ ಮನುಷ್ಯ ಮೃಗ ಆಗ್ಬಿಡ್ತಾನೆ. ತಪ್ಪು ಶಿವಪ್ರಸಾದ್. ಪ್ರಾಣಿಗಳಿಗಿಂತ ಶಿಸ್ತಿನಿಂದ ಬದುಕೋದಿಕ್ಕೆ ನಿಮ್ಮಂತ ಮನುಷ್ಯರಿಂದ ಸಾಧ್ಯನ? ಜೀವನನ ಹೇಗ್ ಪಾಲಿಸ್ಬೇಕು ಅನ್ನೋದನ್ನ ನೀವು ಪ್ರಾಣಿಗಳಿಂದ ಕಲ್ತ್ಕೋಬೇಕು. ಪದೇ ಪದೇ ಮೃಗಗಳಿಗೆ ಅವಮಾನ ಮಾಡೋದನ್ನ ನಿಲ್ಸಿ. ಸಾರಿ ಭಗವಂತ, ಬಾಯಿ ತಪ್ಪಿ ಹೇಳ್ಬಿಟ್ಟೆ. ಭಗವಂತ, ನೀನವತ್ತು ವಿನಾಶ ಅಂತ ಹೇಳ್ದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆ ವಿನಾಶ ಇಷ್ಟೆಲ್ಲ ಆಗಿ ಇಲ್ಲಿವರೆಗೂ ಬಂದು ನಿಲ್ತು. ಬರೋ ಹೆಸರು ಅಪವಿತ್ರವಾಗಿದ್ರೆ, ಶ್ರಮ ಇಲ್ಲದೆ ಹೆಸರು ಬಂದ್ರೆ ಅದು ನಮ್ಮನ್ನ ನಾಶ ಮಾಡುತ್ತೆ ಅಂತ ನೀನು ಹೇಳಿದ್ದೆ. ಅದು 100% ನಿಜ. ಅದು ನನಗೆ ಇವಾಗ ಅರ್ಥ ಆಯ್ತು. ಬರೀ ಅರ್ಥ ಆದ್ರೆ ಸಾಲದು ಶಿವಪ್ರಸಾದ್. ಮೊದಲು ಅದನ್ನ ಮನನ ಮಾಡ್ಕೋಬೇಕು, ಇನ್ನೊಬ್ಬರಿಗೆ ಹಂಚಬೇಕು. ಆದ್ರೆ ಶಿವುದಾದ ಅನ್ನೋ ಹೆಸರು ಬರೋದಕ್ಕೆ ಕ್ಷಣ ಮಾತ್ರ ಸಾಕಾಯ್ತು. ಇದರಲ್ಲಿ ನಿನ್ನ ಶ್ರಮ ಶೂನ್ಯ. ಅದಕ್ಕೆ ಅದು ನಿನ್ನ ಶೂನ್ಯಕ್ಕೆ ತರೋ ಹಂತದಲ್ಲಿತ್ತು. ಹೌದು ಭಗವಂತ, ನನಗೀಗ ಅದು ಅರ್ಥ ಆಯ್ತು. ಶಿವಪ್ರಸಾದ್, ಅಕ್ಕಿ ಜೊತೆ ಕಡಲೆಬೇಳೆ ಸೇರಿದ್ರೆ ಏನಾಗುತ್ತೆ? ಪಾಯಸ. ಅಕ್ಕಿ ಜೊತೆ ಹೆಸರು ಬೇಳೆ ಸೇರಿದ್ರೆ? ಹುಗ್ಗಿ. ಅಕ್ಕಿ ಜೊತೆ ಉದ್ದಿನ ಬೇಳೆ ಸೇರಿದ್ರೆ? ದೋಸೆ ಇಡ್ಲಿ. ಹಾಗೆ ಅಕ್ಕಿ ಜೊತೆ ತೊಗರಿ ಬೇಳೆ ಸೇರಿದ್ರೆ? ಬಿಸಿಬೇಳೆ ಬಾತ್. ಹಾಗೆ ಅಕ್ಕಿ ಜೊತೆ ಅರಶಿನ ಕುಂಕುಮ ಸೇರಿದ್ರೆ? ಅಕ್ಷತೆ. ಅಕ್ಕಿ ಜೊತೆ ಎಳ್ಳು ಸೇರಿದ್ರೆ? ಪಿಂಡ. ಅಷ್ಟೇ ಶಿವಪ್ರಸಾದ್, ಇಲ್ಲಿ ನೀನು ಅಕ್ಕಿ ಇದ್ದ ಹಾಗೆ ನೀನು ಯಾರ ಜೊತೆ ಜೋಡಿ ಆಗ್ತೀಯ ಅನ್ನೋದ್ರ ಮೇಲೆ ನಿನ್ನ ಹೆಸರು ನಿಂತಿದೆ. ಇದರ ತಾತ್ಪರ್ಯ ಇಷ್ಟೇ, ಮೊದಲು ನೀವು ನಿಶ್ಚಯಿಸಿ, ನಂತರ ಯಾರ ಜೊತೆ ಸೇರ್ಬೇಕು ಅನ್ನೋದನ್ನ ನಿರ್ಧರಿಸಿ, ಹೆಸರನ್ನ ಸಂಪಾದಿಸಿ ಪಡ್ಕೋಬೇಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.